ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ ಹೋಗೋಣ. ನಮ್ಮಲ್ಲೇ ಪರಿಹಾರ ಸಿಗುತ್ತಂದ್ರೆ ಆ ವಿಷಯನ ಹೊರಗಡೆ ಪಬ್ಲಿಕ್ ಮಾಡುವಂತದ್ ಆಗ್ಬಾರ್ದು. ನಾವು ಅಂದ್ರೆ ಯಾವ ರೀತಿ ನಾವು ಪಬ್ಲಿಕ್ ಮಾಡ್ತೀವಿ ಅಂದ್ರೆ, ಹೆಣ್ಮಕ್ಳು ನಮ್ದೇನಿದೆ ನಮ್ಗೆ ಗೊತ್ತಿಲ್ಲ, ನಮ್ ಬೆನ್ ಕಾಣುತ್ತ ಇಲ್ಲ, ಆದ್ರೆ ಲಕ್ಷ್ಮಣ ಮನೆ ಸೊಸೆ ಹಿಂಗಂತ, ಸಸತ ಮನೆಗೆ ಮಗಳ ಹಿಂಗ, ಅದನ್ನ ಎಲ್ಲಿ ತನಕ ನಾವು ಬಿಡಲ್ವಾ ಅಲ್ಲಿ ತನಕ ನಾವು ಸುಧಾರಿಸಲ್ಲ. ಅಕ್ಕಿಗಾಗಿದ್ ನಾಳೆ ನನಗೂ ಆಗತ್ತೆ, ನನ್ ಮನೆ ಹೇಳ್ಕೊಂಡು ನನ್ ಮರ್ಯಾದೆ ಹೋಗುತ್ತೆ ಅಂತ. ಆದ್ರೆ ಅಕ್ಕಿದ ಹೇಳ್ಕೊಳಕ್ ನನಗೆ ಮರ್ಯಾದಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅದ್ರ ಆಡ್ಕೊಳಕ್ ನಮ್ಗೊಂದು ವಸ್ತು ಅದು, ಅದು ಮಾಡೋದ್ ಬೇಡ. ಈ ತರದ ಪರಿಹಾರಗಳಿಗೆ ನಮ್ ನಮ್ಮಲ್ಲಿ ನಾವ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ವಿಚಾರಗಳನ್ನ ಮಾಡ್ಕೊಂಡು ಮಾಡ್ಕೊಳ್ಳಿ. ಜೊತೆಗೆ ಮುಂದಿನ ಗ್ರಾಮ ಸಭೆಗೆ ಬರುವಷ್ಟರಲ್ಲಿ, ನಿಮ್ಮ ಮಹಿಳಾ ಗ್ರಾಮ ಸಭೆಗೆ ಬರುವಷ್ಟರಲ್ಲಿ ನಿಮ್ಮ ಬೇಡಿಕೆ ಪಟ್ಟಿಗಳು ಬರ್ಬೇಕು. ಏನು ಬೇಡಿಕೆ ಅಂತಂದ್ರೆ, ನಾನು ಇವಾಗ ಏನು ವಿಷಯಗಳನ್ನ ಹೇಳ್ತಾ ಇದ್ದಾನಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಪಟ್ಟಿಗಳಿರ್ಬೋದು. ಜೊತೆಗೆ ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆದಿರ್ಬೋದು, ಮತ್ತೆ ಕೃಷಿ ಇಲಾಖೆನಲ್ಲಿ ಸಿಗುವಂತ ಸೌಲಭ್ಯಗಳು ಏನಿದೆ ಅವುಗಳ ಬಗ್ಗೆ ನಾವು ಫಲ ಪಡೆಯೋದಿರ್ಬೋದು, ಮತ್ತೆ ನಮ್ಗೆ ತೋಟಗಾರಿಕೆಯಿಂದ ನಾವ್ ಏನ್ ಮಾಡ್ಕೊಳಕ್ಕೆ ಅವಕಾಶ ಸಿಗ್ತಾ ಇದೆ ಅದ್ರ ಬಗ್ಗೆ ನಾವು ವಿಷಯಗಳನ್ನ ಪಟ್ಟಿ ಮಾಡೋದಿರ್ಬೋದು, ನಮ್ಮಲ್ಲಿ ಇರುವಂತ ಫಲಾನುಭವಿಗಳ ಆಯ್ಕೆ ಮಾಡುವಂತದ್ದಿರ್ಬೋದು. ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆನಲ್ಲಿ ನಮ್ಗೆ ಏನ್ ಸಿಗುತ್ತೆ, ದನಿ ದೊಡ್ಡಿ ಸಿಗುತ್ತೆ, ಕುರಿ ದೊಡ್ಡಿ ಸಿಗುತ್ತೆ, ಕೋಳಿಗೆ ಕುಕ್ಕುಟ್ ಅಂತ ಸಿಗುತ್ತೆ, ಮೀನುಗಾರಿಕೆಗೆ ಸಿಗುತ್ತೆ, ಕೃಷಿ ಹೊಂಡಕ್ಕೆ ಸಿಗುತ್ತೆ, ಇಂಗು ಗುಂಡಿಗೆ ಸಿಗುತ್ತೆ, ಅನಂತರದಲ್ಲಿ ನಮ್ಗೆ ಎರೆಹುಳ ಗೊಬ್ಬರ ಮಾಡ್ಲಿಕ್ಕೆ ಸಿಗುತ್ತೆ, ತೋಟಗಾರಿಕೆ ಮಾಡ್ಕೊಳಕ್ಕೆ ಅವಕಾಶ ಸಿಗುತ್ತೆ, ಅರಣ್ಯ ಬೆಳೆಸ್ಲಿಕ್ಕೆ ನಮ್ಮ ಬದುಗಳು ಹಾಕೊಂಡಿದೀವಿ ಅಂದ್ರೆ ಬದುಗಳಲ್ಲಿ ಅರಣ್ಯ ಸಸಿಗಳನ್ನ ನೆಡ್ಲಿಕ್ಕೆ ಅವಕಾಶ ಸಿಗ್ತಾ ಹಣ ಇರುತ್ತೆ. ಆ ಹಣವನ್ನ ನಾವು ಪಡಿಬಹುದು ಅನ್ನೋದಾದ್ರೆ, ಒಬ್ಬ ಫಲಾನುಭವಿ 4 ಎಕರೆ ಜಮೀನಿದೆ ಅಂದ್ರೆ 2 ಲಕ್ಷದವರೆಗೂ ನಾವು ಫಲ ಪಡಿಬಹುದು. ಅದ್ಮೇಲೆ ನಾವು ಅಷ್ಟು ಫಲವನ್ನ ನಾವು ಪಡಿಬಹುದು ಒಂದೇ ವರ್ಷದಲ್ಲಿ ಅಂತಲ್ಲ, ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಸಿಗುತ್ತೆ. 2 ವರ್ಷ 3 ವರ್ಷದಲ್ಲಿ ನಾವು ಒಬ್ಬ ಫಲಾನುಭವಿ